ನಮಸ್ಕಾರ ಗುರು, ಬೆಳಗಿನ ಶುಭೋದಯ. ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಮತ್ತೊಮ್ಮೆ ಹೊಚ್ಚ ಹೊಸ ವ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವೆಲ್ಲಪ್ಪ ಇದ್ದೀವಿ ಅಂದರೆ, ಗುರು ನೀವು ಎಷ್ಟೊಂದು ಸಲ ಬುಕ್ಕಲ್ಲಿ ಓದಿರ್ತೀರ 6ನೇ ಕ್ಲಾಸ್ ಬುಕ್ಕಲ್ಲಿ, ಆವಾಗಿಂದನೂ ನನಗೊಂದು ಆಸೆ ಇತ್ತು ಜೋಗ್ ಫಾಲ್ಸ್ಗೆ ಹೋಗಬೇಕು ಅಂತ. ಅದಕ್ಕೆ ಇವತ್ತು ಜೋಗ್ ಫಾಲ್ಸ್ಗೆ ಕರ್ಕೊಂಬಂದಿದ್ದೀನಿ, ಬನ್ನಿ ಹೋಗಿ ನೋಡೋಣ. ಗೈಸ್, ಇವಾಗ ನೀವು ನೋಡ್ತಾ ಇದ್ದೀರ ಅಲ್ಲಿ, ಅದು ಏನಪ್ಪ ಅಂದರೆ ಗೌರ್ಮೆಂಟ್ ಅವರು ಪ್ರಾಜೆಕ್ಟ್ ಮಾಡಿಸ್ತಾ ಇರೋದು. ಅಲ್ಲಿ ನೆಕ್ಸ್ಟ್ ಟೈಮ್ ಏನನ್ನ ಬಂದರೆ ಅಲ್ಲಿಂದ ಎಂಟ್ರಿ ಸಿಗುತ್ತೆ. ಇದು ಮ್ಯಾಕ್ಸಿಮಮ್ ಅಂದರೆ 1 ವರ್ಷ ಬೇಕು ಇನ್ನೂ ಆಗೋಕ್ಕೆ. ಅಲ್ಲಿಂದ ಎಂಟ್ರಿ ಸಿಗುತ್ತೆ, ಅಲ್ಲಿಂದ ಹಂಗೆ ಬಂದು ಅಲ್ಲಿಂದ ಹಂಗೆ ಅಲ್ಲಿ ನಡ್ಕೊಂಡೋಗಿ ಅಲ್ಲೋಗಿ ಜೋಗ್ ಫಾಲ್ಸ್ ನೋಡ್ಬೋದು. ಅಲ್ಲಿ ಮುಂದೆಗಡೆ ಹೋಗಿ ತೋರಿಸ್ತೀನಿ ನಿಮಗೆ, ಬನ್ನಿ ಹೋಗೋಣ. ಗುರು ನೀವು ನೋಡ್ತಿದ್ದೀರಾ ಇವಾಗ ವಿಶ್ವವಿಖ್ಯಾತ ಜೋಗ್ ಫಾಲ್ಸು. ಬೆಜ್ಜಾನ್ ಜನ ಬಂದ್ಬಿಟ್ಟಿದ್ದಾರೆ ಇಲ್ಲಿಗೆ, ಅನಿಸ್ತಿದೆಯಲ್ಲ ಬೆಳಬೆಳಗ್ಗೆ. ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅದೇನಪ್ಪ ಅಂದರೆ ಅಲ್ಲಿ ಒಂದು 200 ಕೋಟಿ ಪ್ರಾಜೆಕ್ಟ್ ಆಗಿದೆ. ಅಂದರೆ 200 ಕೋಟಿ ಗೌರ್ಮೆಂಟು ಸ್ಯಾಂಕ್ಷನ್ ಮಾಡಿದೆ, ಅದಕ್ಕೋಸ್ಕರ ಅದು ವ್ಯೂ ಪಾಯಿಂಟ್ ಬಂದ್ಬಿಟ್ಟು ಬ್ಲಾಸ್ಟ್ ಏನೋ ಮಾಡ್ತಾರೆ ಅಂತ ಹೇಳ್ತಾವ್ರೆ. ಬ್ಲಾಸ್ಟ್ ಆದರೆ ಮಾತ್ರ ಸಕ್ಕತ್ತಾಗಿ ಕಾಣುತ್ತೆ. ಅದು ಕಾಣಿಸ್ತಿದೆಯಲ್ಲ, ಅದು ರಾಜ, ಅದು ಸ್ವಲ್ಪ ಇಳಿದಿದ್ದಿಲ್ಲ, ಅದು ರಾಣಿ, ಇದು ರೋರಲು, ಇದು ರಾಕೆಟು. ಎಷ್ಟೋ ದಿನದ ಕನಸು ಗಾಯಿಸಿದ್ರು ನಮಗೆ ನೋಡಬೇಕು ಅಂತ. ಬೆಜ್ಜಾನ್ ಜನ ಬಂದಿದ್ದಾರೆ ಇವತ್ತು ಬೆಳಗ್ಗೆ. ಇದು ಮಾರ್ನಿಂಗ್ ನಾನು ಬಂದಿರೋದು 8 ಗಂಟೆ ಆಗಲೇ. ಇವಾಗ ಬನ್ನಿ, ಅಲ್ಲಿ ಯಾವುದೋ ಪ್ಲೇಸ್ ಇದೆ ಗೈಸ್, ಆ ಜಾಗಕ್ಕೆ ಹೋಗೋಣ ಸಾಧ್ಯವಾದರೆ. ಟ್ರೈ ಮಾಡ್ತೀನಿ ಅಲ್ಲಿ ಕರ್ಕೊಂಡೋಗೋಕ್ಕೆ, ಬನ್ನಿ ಹೊರಡೋಣ. ಗುರು ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದು ನಾವಿರೋದಂಥ ಜಾಗ ಬಂದ್ಬಿಟ್ಟು ಇದು ಶಿವಮೊಗ್ಗ, ಅದು ಆ ಫಾಲ್ಸ್ ಇರೋದು ಬಂದ್ಬಿಟ್ಟು ಕಾರವಾರ. ಕಾರವಾರ ಜಿಲ್ಲೆಗೆ ಸೇರುತ್ತೆ, ಇದು ಶಿವಮೊಗ್ಗ ಜಿಲ್ಲೆಗೆ ಸೇರುತ್ತೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬಂಡೆ, ಇವಾಗ ನಾನು ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೊರಡಣ ಅಲ್ಲಿಗೆ. ನೀವು ಅಲ್ಲಿ ನೋಡ್ತಾ ಇರಲ್ಲ ಕೆಳಗೆ, ಅದೇ ಹೈಡ್ರೋಲಿಕ್ ಅಂದ್ರೆ ಮಹಾತ್ಮ ಗಾಂಧಿ ಹೈಡ್ರೋ ಪವರ್ ಸ್ಟೇಷನ್ ಅಂದ್ರೆ ಅದೇ. ಅಲ್ಲಿ 4 ಪೈಪ್ ಕಾಣಿಸ್ತಿದೆ ನೋಡ್ರಿ ನಿಮಗೆ, ಆ 4 ಪೈಪ್, ಆ 4 ಪೈಪ್ ಮುಖಾಂತರ 4x ಅಂತ 4 ಗೇಟ್ ಇದೆ ಇಲ್ಲಿ ಮೇಲೆ. ಅದರಲ್ಲಿ ಪ್ರೆಸರ್ ಅಲ್ಲಿ ನೀರು ಬಿಡ್ತಾರೆ ಕೆಳಗೆ. 8 ಮಿಷಿನ್, 4 ಪೈಪ್ ಬಂದ್ಬಿಟ್ಟು 8 ಪೈಪ್ ಆಗುತ್ತೆ ಇಲ್ಲಿ ಕೆಳಗೆ ಕಾಣಿಸ್ತಾ ಇದೆ ನೋಡ್ರಿ ನಿಮಗೆ. 8 ಪೈಪ್ ಆಗುತ್ತೆ, 8 ಮಿಷಿನ್ ಇದೆ. 124 ಮೆಗಾವ್ಯಾಟ್ಸ್ ಇಲ್ಲಿಂದ ಉತ್ಪತ್ತಿ ಮಾಡ್ತಾರೆ. ಉತ್ಪತ್ತಿ ಆಗಿ ಹೋಗ್ತಾ ಇರೋ ನೀರು ಅದು ಅಲ್ಲಿ ಹೋಗ್ತಾ ಇದೆಲ್ಲ ಹೊರಗೆ ಕಾಣಿಸ್ತೀವಿ ನೊರೆ ನೊರೆ ಆಗಿ. ಆಮೇಲೆ ಈ ಫಾಲ್ಸಿನ ನೀರು ಮತ್ತೆ ಈ ಉತ್ಪತ್ತಿ ಆಗಿರೋ ನೀರು ಎರಡು ಸೇರಿ ಒಂದು ಡ್ಯಾಮ್ ಮಾಡ್ಯಾರ, ಚೆಕ್ ಡ್ಯಾಮ್ ಅಂತ. ಅದೇ ನೀವು ನೋಡ್ತಾ ಇರಲ್ಲ ಡ್ಯಾಮ್, ಅದೇ. ಅದರಿಂದ ಒಂದು ಪವರ್ ಸ್ಟೇಷನ್, ಇನ್ನೊಂದು ಅಂಬುತೀರ್ಥ ಅಂತ ಪ್ರೈವೇಟಿಗೆ ಒಂದು ಗುಹೆ ಮುಖಾಂತರ ಒಂದು ಟನಲ್ ಮುಖಾಂತರ ಒಂದು ಸ್ವಲ್ಪ 20 ಮೆಗಾವ್ಯಾಟ್ ಸಿಗಿರೋ ನೀರು ಕೊಟ್ಟಿದ್ದಾರೆ. ಅದಾದ್ಮೇಲೆ ಈ ಗುಡ್ಡದ ಮಧ್ಯೆ ಇನ್ನೊಂದು ಇದೆ ದೊಡ್ಡ ಪವರ್ ಸ್ಟೇಷನ್ ಬಂದ್ಬಿಟ್ಟು ಶರಾವತಿ ಹೈಡ್ರೋ ಪವರ್ ಸ್ಟೇಷನ್ ಅಂತ, ಅದು ನಮ್ಮ ಇಂಡಿಯಾದಲ್ಲೇ ಪ್ರಥಮ ಪವರ್ ಸ್ಟೇಷನ್. ಅದು 1040 ಮೆಗಾವ್ಯಾಟ್ಸ್, ಅದು ದೊಡ್ಡದು 1040 ಮೆಗಾವ್ಯಾಟ್ಸ್. ನೀವು ಇಲ್ಲಿಂದ ಇಲ್ಲಿ ಹೋಗೋಕ್ಕವರಿಗೆ ಟ್ರಾಲಿ ಇದೆ, ಅಲ್ಲಿ ಹಸಿರು ಕಲ್ಲ ಕಾಣಿಸ್ತಿದೆಯಲ್ಲ, ಅದೇ ಟ್ರಾಲಿ. ಟ್ರಾಲಿ ಮುಖಾಂತರ ಶಿಫ್ಟ್ ಲೆಕ್ಕ ಚೇಂಜ್ ಆಗುತ್ತೆ. ಗೈಸ್ ಇವಾಗ ಇಲ್ಲಿಗೆ ಬಂದಿದ್ದೀವಿ, ಇಲ್ಲಿಂದ ಹಿಂಗೆ ಒಳಗಡೆ ಹೋಗಬೇಕು ನಡ್ಕೊಂಡು. ಗುರು ಇದು ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಬ್ರಿಟಿಷ್ ಬಂಗ್ಲೆ. ಆಗಿನ ಕಾಲದಲ್ಲಿ ಏನಂದರೆ ಬ್ರಿಟಿಷರು ಎಲ್ಲಿ ಯಾವ್ದಾನ ಪ್ಲೇಸು ಚೆನ್ನಾಗಿರೋ ಪ್ಲೇಸ್ಗಳು ಕಾಣಿಸ್ತದ ಅಲ್ಲೆಲ್ಲ ಈ ಥರ ಬಿಲ್ಡಿಂಗ್ಗಳನ್ನ ಕಟ್ಟಿಸ್ಕೊಂಬಿಡ್ತಾರೆ. ಏನಂದರೆ ಅವರು ರೆಸ್ಟ್ ಮಾಡೋಕ್ಕೋಸ್ಕರ. ನೀವು ನೋಡ್ತಾ ಇದ್ದೀರಲ್ಲ ಎಲ್ಲ ಬ್ರಿಟಿಷ್ದು. ಜೋಗ್ ಫಾಲ್ಸ್ ತೋರಿಸ್ತೀನಿ ಬನ್ನಿ ಇವಾಗ ಹೊರಡೋಣ. ಅಬ್ಬಾ ನೋಡು ಗುರು, ಗುರು ನಮ್ಮ ಜೊತೆ ನಮ್ಮ ಗೈಡ್ ಇದ್ದಾರೆ, ಅವರು ನನ್ನ ಇನ್ನೊಂದು ಸೀಕ್ರೆಟ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಿದ್ದಾರೆ, ಬನ್ನಿ ಹೋಗಿ ನೋಡೋಣ. ಕಾಡು ಒಳಗಡೆ ಇದಾದ ಸೀಕ್ರೆಟ್ ಪ್ಲೇಸು, ಅಯ್ಯಪ್ಪ ತೋರಿಸಿ ನೋಡ್ರಿ ಹಂಗೆ. ಅಲ್ಲೂ ಏನು ಗುರು ಜಾಗ ಇದು, ಅಲ್ಲ ಅಲ್ಲ ಗುಡ್ಡ ಮೇಡಮ್. ಮರದ ಕೆಳಗಡೆ ಎಲ್ಲ ನುಕ್ಕಂಡು ನುಕ್ಕಂಡೆಲ್ಲ ಒಳಗಡೆ ಹೋಗ್ಬೇಕು. ಈ ಪ್ಲೇಸ್ ಯಾರಿಗೂ ಅಷ್ಟೊಂದು ಇರಲ್ಲ. ಇಲ್ಲಿ ಲೋಕಲ್ಸ್ ಏನೇನೋ ನೀವು ಕಾಂಟ್ಯಾಕ್ಟ್ ಮಾಡ್ತೀವಿ ಅಂದರೆ ಈ ಥರ ಪ್ಲೇಸ್ನ ತೋರಿಸ್ತಾರೆ. ನಾನು ಒಬ್ಬರು ಗೈಡ್ ಸಿಕ್ಕಿದ್ರು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ, ಅವ್ರ ಸಹಾಯದಿಂದ ಈ ಥರ ಕೆಳಗಡೆ ಬರ್ತಾ ಇದ್ದೀನಿ. ಬೆಸ್ಟ್ ಎಕ್ಸ್ಪೀರಿಯನ್ಸು ನೀವೇನಾದರೂ ಬಂದರೆ
ಮುಂದೆ ನೋಡೋಣ ಬನ್ನಿ ಗೈಸ್, ಹೊರಡೋಣ. ಹಂಗೆ ಕೆಳಗಡೆ ಇಲ್ಲಿಗೆ ಹೋಗ್ಬೇಕು ಇವಾಗ. ಗೈಸ್ ಇಲ್ಲಿ ನೋಡ್ತಿದ್ದಿಲ್ಲ, ಇದು ರಾಜಾ ಫಾಲ್ಸು. ಓ ಅಣ್ಣ, ಎಷ್ಟಡಿ ಆಳ ಇದೆ ಇದು? 960 ಅಡಿ. 960 ಅಡಿ ಇದೆ, ಫುಲ್ ಡೀಪ್ ಬಂದ್ಬಿಟ್ಟು. ಆಕ್ಚುಲಿ ಬಂದ್ಬಿಟ್ಟು ಇವೆಲ್ಲ ಸುಸೈಡ್ ಪಣ್ಗಳು, ಸುಸೈಡ್ ಜಾಸ್ತಿ ಆಗಿದ್ರಿಂದ ಇಲ್ಲಿ ಬಂದ್ ಮಾಡ್ಬಿಟ್ಟಿದ್ದಾರೆ. ನಿಮಗೆ 960 ಅಡಿ ಈಗ ಫುಲ್ ತೋರಿಸ್ತೀನಿ, ನಾ ಬಂದೆ ಮೇಲೆ ಮುಗಿಸ್ಬಿಟ್ಟು ಆ ಸೀನ್ ನೋಡಿದ್ರೆ ನಿಮ್ಮ ಲೈಫಲ್ಲೇ ಮರೆಯಲ್ಲ. ಆ ನಮ್ಮ ಸೀನ್ ನೋಡ್ರಿ, ಹುಡುಗರೆಲ್ಲ ಎಂಜಾಯ್ ಮಾಡ್ತಾರ್ರಿ. ಎಲ್ಲ ಸುಸ್ತಾಗಿ ಮಲ್ಲಿಕೊಂಡು ನೋಡ್ತಾವ್ರೆ. ನೋಡ್ಬೋದು ಅಪ್ಪ ಇವರು ಸ್ವರ್ಗ ಕಣ್ಣೆದು 2 ನಿಮಿಷ ಪಾಸ್ ಆಗುತ್ತೆ, ನೀವು ನೋಡ್ಬೋದು. ಕಡಿಯೋರ ಬಿಡಿ ಬಿಡಿ. ಅಪ್ಪ ಇಲ್ಲಿ ನೋಡ್ರಿ, ಕೆಳಗಡೆ ನೋಡ್ರಿ ಡೀಪು. ಅಪ್ಪ ಅಣ್ಣ ಹೋಗ್ಬೇಡಿ, ಹೋಗ್ಬೇಡಿ, ಬರ್ರಿ 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 ಅಣ್ಣ, ಅಲ್ಲಿಂದ ಹೋಗ್ಬೇಡಿ ಬರ್ರಿ. ಅಪ್ಪ ಕೆಳಗಡೆ ನೋಡಿದ್ರು ಒಂದು ಮೂಳೆ ಪೀಸು ಸಿಗಲ್ಲ ನಿಮ್ಗೆ, ಸ್ವರ್ಗ ಎಲ್ಲೂ ಇಲ್ಲ, ಇಲ್ಲೇ ಇದೆ. ಯಪ್ಪ ದೇವ್ರು, ನನಗೆ ಭಯ ಆಯ್ತಾ ಇದ್ದರು. ಯಪ್ಪ ಲೈಫಲ್ಲೇ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅದು. ನೀವು ಅಂದ್ಕೊಂಡಿದ್ದೀರಾ ಇದು ಎಷ್ಟಿದೆ ಗೊತ್ತಾ ಗೈಸ್? 1,600 ಮೇಲಿಂದ ಬೀಳ್ತಾ ಇರೋದು. ನೀವು ನೋಡ್ತಾ ಇದ್ದೀರಲ್ಲ, ಇದು ರಾಜ, ಅದು ರಾಣಿ, ಅಲ್ಲಿ ಕಾಣಿಸಿದೆಲ್ಲ ಅದು ರಾಕೆಟ್. ಯಪ್ಪ 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 ಗುರು ದೇವರು, ಏನು ಸ್ವರ್ಗ ಸೃಷ್ಟಿಸಿದ್ಯಪ್ಪ? 150 ಅಡಿ ಕೆಳಗಡೆ ಬೀಳುತ್ತೆ ಗೈಸ್. ಯಪ್ಪ 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 ಅಣ್ಣ, ನೋಡ್ತಿದ್ರೇನೆ ಭಯ ಐತಿತ್ತಲ್ಲ ಅಣ್ಣ. ಅಲ್ಲಿವರೆಗೂ ಇರುತ್ತಾ ಅದು? ಅಲ್ಲಿ ಕಾಣಿಸಿದ್ಯಲ್ಲ ಕೆಳಗಡೆ ನೋಡ್ತಾ ಇದೀರ ಚಿತ್ತಲ್ಪತ್ತಲ್ಲಿ ಸೀದಾ ಪೀಸ್ ಪೀಸ್ ತಾನೆ, ಒಂದ್ ಪಾರ್ಸಿ ಸಿಗಲ್ಲ. ಸೂಪರ್ ಪ್ಲೇಸ್ ಗೈಸ್, ಅರ್ಧ ಮಾತ್ರ ಆ ಪೊಸಿಷನ್ ಕಾಣಿಸಲ್ಲ. ಅಲ್ಲಿಂದ ನೋಡ್ರೆ ಬರೀ ಅರ್ಧ ಮಾತ್ರ ಕಾಣೋದು. ಹೌದಾ? ಓಕೆ, ಭಯಾನಕರ ಎಕ್ಸ್ಪೀರಿಯನ್ಸು. ನನ್ನ ಲೈಫಲ್ಲೇ ನಾನು ಫಸ್ಟು ಟೈಮು ಈ ಥರ ಡೀಪಲ್ಲಿ ನೋಡಿದ್ದು. ನೀವು ಮಸ್ಟ್ ಅಂಡ್ ಶುಡ್ ಟ್ರೈ ಮಾಡಲೇಬೇಕು. ನೀವೇನಿಲ್ಲ ಇವಾಗ ಇದು ಜೋಗ್ ಫಾಲ್ಸ್ಗೆನೆಲ್ಲ ಬರ್ತೀರಾ ಅಂದರೆ ತಾಳಗೊಪ್ಪದಿಂದ ಡೈರೆಕ್ಟಾಗಿ ಜೋಗ್ ಫಾಲ್ಸ್ ಬಂದರೆ ಬಸ್ ಸಿಗುತ್ತೆ. ಬಸ್ ಸಿಕ್ಕಿದ ಮೇಲೆ ಅಲ್ಲಿ ಆಟೋದವರು ಮತ್ತು ಅವರು ಇರ್ತಾರೆ, ಅವ್ರಿಗೇನಿಲ್ಲ ನೀವು ಒಂದು ಡೇಗೆ ಅಂದರೆ ಮ್ಯಾಕ್ಸಿಮಮ್ ನೋಡ್ಕೊಂಬರೋಕ್ಕೋಸ್ಕರ 300 ರುಪೀಸನ್ನು ಚಾರ್ಜ್ ಮಾಡ್ತಾರೆ. ಬಂದರೆ ಮಾತ್ರ ಗುರು 300 ರುಪೀಸ್ ವರ್ತು ಅಂತ ಹೇಳ್ತೀನಿ. ಸಖತ್ತು ಪ್ಲೇಸ್ ಮಾತ್ರ, ಲೈಫಲ್ಲಿ ಯಾವತ್ತೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಬಂದು ಮಸ್ಟ್ ಅಂಡ್ ಶೂಟ್ ಟ್ರೈ ಮಾಡಲೇಬೇಕು. ಇದು ತುತ್ತ ತುದಿ, ಬನ್ನಿ ಹೋಗಿ ಕುಂತ್ಕೊಳ್ಳೋಣ. ಯಪ್ಪ ಕೆಳಗಡೆ ನೋಡಿ, ಭಯ ಆಯ್ತೈತೆ ಗಾಯ್ ಸೀರಿಯಸ್ ಆಗಿ, ಕೈ ಕಾಲೆಲ್ಲ ನರ್ವಸ್ ಆಗ್ಬಿಟ್ಟೈತೆ, ಕೈ ಕಾಲೆಲ್ಲ ನಡುಕ್ತೈತೆ. ಯಾಕಂದ್ರೆ ಕೆಳಗಡೆ ಡೀಪ್ ಅಷ್ಟೊಂದು ಇದೆ, ತಮಾಷೆ ಅಲ್ಲ. ನೀವು ನೋಡ್ಬೋದು ಎಷ್ಟೈತೆ ಅಂತ. ಯಪ್ಪ 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 ಯಪ್ಪ
ಬೀಳ್ತಾ ಇರೋದು. ಅದು ಆಳ ಎಷ್ಟಾಗಿದೆ ಅಂತ ಅಣ್ಣ? ಅದು ಅದು ಬಿದ್ದು ಮೇಲ್ಗಡೆಯಿಂದ ಬೀಳೋದು ಫಾಲ್ಸ್ ಹೈಟ್ಗಿಂತ ಡಬಲ್ ಆಗುತ್ತೆ. ಫಾಲ್ಸ್ ಹೈಟ್ಗಿಂತ ಡಬಲ್ ಆಗಿದೆಯಾ? ಅಷ್ಟೊಂದು ಆಳ ಹೋಗಿದೆಯಾ? ಅಪ್ಪ ಹೈಟಿಂದ ಬೀಳೋದಿದೆಯಲ್ಲ ಹೆವಿ ಭಯಂಕರ. ಹೆವಿ ಸೀನ್ ಅಣ್ಣ. 100 ರೂಪಾಯಿ ಹೊರ್ತು ಗೈಸ್. ಇಲ್ಲೆಲ್ಲ ಹೋಗ್ತಿರಲ್ಲ, ಎಲ್ಲ ಸ್ವಲ್ಪ ಡಿಫಿಕಲ್ಟು. ಚಪ್ಪಲಿ ಎಲ್ಲ ಹಾಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ. ಹೂಫ್, ಇದು ಮುಂಗಾರು ಮಳೆ ಎಲ್ಲ ತೆಗೆದ್ರಲ್ಲ ಅದೇ ಶೂಟಿಂಗ್ ಪಾಯಿಂಟ್ ಇದು. ಇರಿ ಇರಿ ಇರಿ. ರಾಕೆಟ್ ಫಾಲ್ಸ್ ನೀವು ನೋಡ್ತಿರೋದು ಇವಾಗ. ಕೆಳಗಡೆ ನೋಡಿ, ಅಲ್ಲೆಲ್ಲ ಬೀಳ್ತಿದೆಯಲ್ಲ ನೀರು, ನೀರೆಲ್ಲ ಬಿದ್ದು ಅಷ್ಟು ಆಳ ಹೋಗಿರೋದು ಡೀಪಾಗಿ. ಗುರು ಹಿಂಗೆ ಕಾಡೊಳಗೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ಟ್ರೆಕ್ಕಿಂಗ್ ಮಾಡ್ಕೊಂಡು 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 ಬೆಟ್ಟ ಹತ್ಕೊಂಡು ಹೋದ್ರೆ ತಿರ್ಗಾ ಮೇಲ್ಗಡೆ ಹೋಗ್ಬೋದು. ಬನ್ನಿ ಹೊರಡೋಣ ಗೈಸ್. ಇವಾಗ ನೀವು ನೋಡ್ತಾ ಇದ್ರಲ್ಲ ಇದು ರಾಣಿ ಫಾಲ್ಸು. ಇವ ಅಲ್ಲಿ ನೋಡಿದ್ರಲ್ಲ ಅದೇ ಥರ ಇದು, ನೀರು ಹರ್ಕೊಂಡೋಗಿ ಜೋಗ ಫಾಲ್ಸ್ ಆಗೋದು. ಬನ್ನಿ ಇವಾಗ ಆ ರಾಣಿ ಫಾಲ್ಸ್ನ ಮುಟ್ಟಿ ನೋಡೋಣ, ಕೈಯಾರ ಸ್ಪರ್ಶ ಮಾಡೋಣ. ಇಲ್ಲಿಂದನೇ ಹರ್ಕೊಂಡು ಹೋಗೋದು ಒಳಗಡೆ. ಹೋಗೋಣ, ಜಾಗ ಐತೆ. ಅಬ್ಬಾಬಾಬಾ ಏನು ಪ್ಲೇಸು. ಡೀಪ್ ಇಲ್ಲ ಅಲ್ವಾ? ಅಯ್ಯೋ ಕಾಲ್ ಮಾತ್ರ ಜಾರ್ತಿದೆ. ಇನ್ನು ಕೆಳಗಡೆ ನಿಂತ್ಕೊಳ್ಳ. ನೀವು ನೋಡ್ತಿದ್ದೀರಾ ರಾಣಿ ಫಾಲ್ಸ್ದು ವಾಟ್ರು. ಅಬ್ಬ ಅಬ್ಬಬ್ಬ ಫುಲ್ಲು ತಣ್ಣಗೈತೆ. ಇಲ್ಲಿಂದಲೇ ಹರ್ಕೊಂಬರೋದು ರಾಣಿ ಫಾಲ್ಸು. ರಾಣಿ ಫಾಲ್ಸಲ್ಲಿ ಹಂಗೆ ಸ್ವಲ್ಪ ಮಗ ತೊಳ್ಕೊಂಡಿದ್ದೈತೆ. ಫುಲ್ಲು ತಣ್ಣಗೈತೆ. ಏನು ಪ್ಲೇಸು ಗೈಸ್. ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದು ಬ್ರಿಟಿಷ್ ಬಂಗ್ಲೆ. ನಾವು ಅಲ್ಲಿ ನಿಂತ್ಕೊಂಡು ನೋಡಿದಾಗ ಇದೇ ಕಂಡಿದ್ದು, ಅದೇ ಬಂಗ್ಲೆ ಇದು. ಈ ಬ್ರಿಟಿಷ್ ಏನು ಮಾಡ್ತಾರೆ ಅಂದರೆ ಎಲ್ಲಿ ಚೆನ್ನಾಗಿರುತ್ತೋ ಪ್ಲೇಸು ಅಂಥ ಜಾಗಗಳಲ್ಲಿ ಮನೆ ಕಟ್ಟಿಸ್ಕೊಂಡ್ಬಿಡ್ತಾರೆ. ಯಾವ ಥರ ಅಂದರೆ ಒಂದು ವಿಹಾರಕ್ಕೆ ಬಂದಾಗ ಈ ಥರ ಪ್ಲೇಸ್ಗಳಿಗೆ ಬಂದು ಬಂದು ಹೋಗ್ತಾ ಇರ್ತಾರೆ. ಹುಡುಗರೆಲ್ಲ ಮಜಾ ಮಾಡ್ತಾವ್ರಲ್ಲಿ. ಬನ್ನಿ ಹೊರಡೋಣ ಗೈಸ್. ನೋಡಿದ್ರಲ್ಲ ಫಾಲ್ಸು ನೋಡ್ರಿ, ಕೈಯೆಲ್ಲ ನಡುಕ್ತಾ ಐತೆ ನನಗೆ ಇನ್ನೂ ಕೈಕಾಲು. ಯಾಕಂದರೆ 1600 ಅಡಿ ಡೀಪ್ನ ಒಂದೇ ಸಲ ನೋಡಿದ್ರೆ ಎಂಥ ಮನುಷ್ಯನಿಗೂ ಶುರುವಾಗ್ಬಿಡುತ್ತೆ. ಸಖತ್ತಾಗಿದೆ ಪ್ಲೇಸ್ ಮಾತ್ರ. ನೀವು ಮಸ್ಟ್ ಅಂಡ್ ಶೂಟ್ ಬರಲೇಬೇಕು ಅಪ್ಪ. ನೀವು ಕೊಡೋಂಥ ದುಡ್ಡಿಗೆ ಯಾವತ್ತು ಮೋಸ ಆಗಲ್ಲ, ಹೊರ್ತು ಅಂತ ಹೇಳ್ತೀನಿ. ಯಾಕಂದರೆ ಅಷ್ಟು ಸಖತ್ತಾಗಿದೆ ಪ್ಲೇಸ್. ಬಂದು ಆ ಬಂಡೆ ಮೇಲಿಂದ ಬಗ್ ನೋಡೋದೈತಲ್ಲ ಸಿಂದ್ರಿ ಮಾತ್ರ ಬೆಂಕಿ. ನಿಮಗೇನಾದರೂ ಗೈಡ್ನ ಅವಶ್ಯಕತೆ ಇದ್ದು ಇಂಥ ಜಾಗ ತೋರಿಸ್ಬೇಕು ಅಂತ ಅಂದರೆ ಹುಡುಕ್ತಾ ಇದ್ರೆ ನಾನು ಇಲ್ಲಿ ನಂಬರ್ ಹಾಕ್ತೀನಿ ನೋಡಿ. ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರು ನಮ್ಮ ಬ್ರದರ್ ಇದ್ದಂಗೆ, ಅವರೇ ನಿಮ್ಮನ್ನ ಕರ್ಕೊಂಬಂದು ಎಲ್ಲ ಪ್ಲೇಸು ತೋರಿಸ್ತಾರೆ ಅಂತ ಹೇಳ್ತಾ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.